ವೆಹಿಕಲ್ ಅಟ್ ಲೀಸ್ಟ್ ನೀವಾದ್ರೂ ಕಾಫಿ ಟೀ ಕುಡಿದಿನ ತಿನ್ಕೊಂಡ್ಬಂದ್ರೆ ನಮ್ಗೆ ಆ ದೃಷ್ಟು ಸಿಕ್ಕಿಲ್ಲ. ಕಾಫಿ ಕೊಡಿಸ್ತೀನಿ, ಟೀ ಕೊಡಿಸ್ತೀನಿ ಅನ್ಕೊಂಡ್ಬಿಟ್ಟು ಬರೀ ಬಿಸ್ಕೆಟ್ ಹಾಕೊಂಡು ಎಲ್ಲೋ ಕರ್ಕೊಂಡ್ಬಿಡ್ತೀನಿ. ಯಾವ್ದ್ರಿ ಇದು ಫ್ಲೈಓವರ್? ಕೊಡಿಸ್ತೀನಿ ಬನ್ರಿ, ಅಲ್ಲಿ ನೋಡ್ರಿ ನಮ್ಮ ಹೀರೋ ನಿಂತ್ಕೊಂಡವ್ರು ಬಣ್ಣವೇ ಭಾವನೆ ಹೃದಯವು ಹಗುರಾಗಿ ಟಾಪ್ ಆಂಗಲ್ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋಣ ಅಂತ ನಿಂತ್ಕೊಂಡಿರ್ಬೇಕು. ನೆಕ್ಸ್ಟ್ ನಾ ಡೈರೆಕ್ಷನ್ ಏನೋ ಮಾಡಿದ್ರೆ ಹೆಂಗೆ ಖಂಡಿತ ಕೇಳಿ ಅವ್ರು ಅಣ್ಣ. ನಮಸ್ಕಾರ, ಈಗ ಒಂದು ನಿಮಿಷ ಟೆನ್ಷನ್ ಇದ್ದೀನಿ ನಿಮ್ದು. ರಕ್ಷಿತ್ ಅಣ್ಣ ನಮಸ್ಕಾರ. ಓ ನೀವಾ? ಸಾರಿ ಸರ್, ನಾಳೆ ಸಿನಿಮಾ ರಿಲೀಸ್ ಅಲ್ವಾ, ಸ್ವಲ್ಪ ಟೆನ್ಷನ್. ಇಲ್ಲೇನ್ ಮಾಡ್ತಿದ್ದೀರಾ ನೀವು? ನಿಮ್ ಟೆನ್ಷನ್ ಎಷ್ಟಿದೆ ನೋಡೋಣ ಅಂತ ಬಂದೆ. ಅಯ್ಯೋ, ಎಲ್ಲರೂ ಅಲ್ಲಿ ಥಿಯೇಟರ್ ಕಾಯ್ತಾ ಇದಾರೆ ನಿಮ್ಮನ್ನ. ಏನಕ್ಕೆ? ಕಸ ಕುಸಕ ಯಾರು ಕರೆದಿಲ್ಲ ಅಂತೆ. ಹೌದು, ನೀವು ಫಿನಾಯ್ಲ್ ಹಾಕಿ ಎಲ್ಲ ನೀರ್ ಹಾಕಿ ತೊಳ್ಕೊಂಡ್ಬಂದ್ರ? ತೊಳ್ಕೊಂಡ್ ಬಂದಿದ್ದೀವಿ, ಬಿಡ್ತೀವ ನಾವು. ಸಿನಿಮಾದಲ್ಲಿ ಏನು ಎರಡು ದಿವಸ ಮುಂಚೆನೆ ಕರಿತೀರ ನಮ್ಮ ಮದುವೆ ಅವಳಿಗೆ? ಓಡಾಡ್ತಾ ಇದ್ದೆ, ಸಿಕ್ಕಾಕೊಂಡ್ರೆ ನಿಮ್ ಕಾಯ್ತಾ ಇದ್ದೀನಿ. ನಮ್ಮ ಸ್ಟೋರಿ ಫ್ರೆಂಡ್ ಸುವರ್ಣ ನೀವು ನೋಡ್ತಿದ್ದಂತೆ ಹೇಳ್ತಾ ಇದ್ದ. ನಿಮ್ ಹೀರೋಯಿನ್ ಉದ್ದೋದಕ್ ಬಿಡ್ತಾ ಇದ್ದಾಳೆ. ಪಾಪ ಸಂದೀಪ್ ಸರ್ ಬಹಳ ಕಷ್ಟಪಟ್ಟ ನನ್ ಸುತ್ತ ಇದ್ದಾರೆ ಅಂತ. ಅದೇ ಮಾತುಗಳು ಡೈಲಾಗ್ಸ್ ಹೇಳೋಣ. ಕನ್ನಡ ಮಾತಾಡಿದ್ರು ಚೆನ್ನಾಗಿರೋ ಕನ್ನಡ ಮಾತಾಡಿ, ಏನು ಡಬ್ಬ ಡಬ್ಬಾರಲ್ಲ ಮಾತಾಡ್ಬೇಡಿ ನೀವು. ಒಳ್ಳೆ ಹುಡುಗರೆಲ್ಲ ಆಡ್ಬಿಟ್ಟಿದ್ದೀವಿ, ಟೀ ಕೊಡಿಸ್ತೀನಿ ಅಂತ ಅಲ್ಲಿಂದ ಕರ್ಕೊಂಡ್ ಬಂದಿರಿ. ಇನ್ನೇ ನೀವು ನಿಂತಂಗ ಇಲ್ಲೇ ನಿಂತ್ಕೊಂಡ ಟೀ ಕೊಡ್ಸ್ತೀವ್ರಿ. ಬೆಳಿಗ್ಗೆ ರಾತ್ರಿ ನೋಡ್ ಬೇಜಾರಾಗಿದೆ ಫ್ಲೇವರ್. ನೀವು ಟೀ ಕೊಡ್ಸ್ತೀವಿ ಅಂತ ಹೇಳ್ತಾರೆ, ನೀವು ಕಾಸ್ ತಗೊಂಡ್ಬಂದಿದ್ದೀರಾ ಹೇಳಿ. ಇಲ್ಲ ನಿಮ್ಮ ಹತ್ರ ಇದೆ ಅಂದ್ರಲ್ಲ ಅದಕ್ಕೆ ಬಂದ್ವಿ. ಥ್ಯಾಂಕ್ ಯು. ಇದೇ ಆಯ್ತು, ನೀ ಬೇರೆ ಅವರ ನಂಬ್ಕೊಂಡು ಒಳ್ಳೆ ಕತೆ. ಸರಿ, ಇವಾಗ ಏನ್ ಮಾಡೋಣ? ರಾತ್ರಿ ಹೊತ್ತಲ್ಲ, ಅಟ್ ಲೀಸ್ಟ್ ಇಲ್ಲಿ ತಂಗ ಬಂದ್ಕೊಂಡು ಅರ್ಧ ಟೀ ಬರ್ರಿ. ಹಂಗೆ ಹೋಗೋಣ, ಎಲ್ಲ ಸಿಗುತ್ತೆ ಅಲ್ಲ ಒಂದ್ ಕಡೆ. ಬೆಂಗಳೂರು ರಾತ್ರಿ ಏನೇನೋ ಸಿಗುತ್ತೆ, ಒಂದು ಅರ್ಧ ಟೀ ಸಿಗಲ್ವ? ಸರಿ ಹೋಗ್ಲಿ, ಸಿನಿಮಾದ ಬಗ್ಗೆ ಹೇಳಿ, ಏನಕ್ಕೆ ಅಷ್ಟೊಂದು ಟೆನ್ಷನ್? ನಾಳೆ ಸಿನಿಮಾ ರಿಲೀಸ್ ಆಗ್ತದೆ, ನೀವ್ ಯಾಕೆ ನೆನಪ್ತಾ ಇದ್ದೀರಾ? ಅವ್ರ ರಿಯಾಕ್ಷನ್ ನೋಡಿ ಪಾಪ, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ನಾಳೆ ಫಿಲಂ ರಿಲೀಸ್. ಇಬ್ರು ಏನೇನು ಯೋಚನೆ ಮಾಡ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ. ಟೀ ಇವಾಗ ಇಲ್ಲಿ ಫ್ಲೇವರ್ ಮೇಲೆ ಟೀ ಎಲ್ಲಿ ಸಿಗುತ್ತೆ? ಮುಂದೆಲ್ಲ ಸಿಗುತ್ತೆ ಕೇಳ ಬರ್ರಿ, ಇಲ್ಲಿ ತಂಗನೇ ಕರ್ಕೊಂಡ್ ಬಂದಿದ್ದಾರೆ ಅಂತ ಇನ್ ಮುಂದೆ ಹೋಗಕ್ಕಾಗಲ್ವಾ? ಸರಿ, ಸಿನಿಮಾದ ಬಗ್ಗೆ ಹೇಳಿ, ಇಷ್ಟು ದೂರ ಬರೋದು ಬಂದಿದ್ದೀವಿ, ಅವ್ರು ಏನೇನು ಹೇಳ್ತಾರೆ ಅದೇನು ಹೇಳ್ತಾರೆ. ನಾನು ಬಿಡ್ತಾ ಇದ್ರು ತಗೊಂಡಿದ್ದೀನಿ, ನೀವು ಬಿಡಿ ಅದನ್ನು ತಗೊಂಡ್ಬಿಡ್ತೀನಿ. ಆಗಿದೆ ನಾವೇನಂದ್ರೆ, ನಾವು ಮಾತುಗಳೆಲ್ಲ ತುಂಬಾ ತೂಕವಾಗಿರುತ್ತೆ ನಮ್ದು, ಅದನ್ನ ಹೊತ್ಕೊಂಡು ನೀವು ಹೋಗ್ಬೇಕಲ್ಲ ಸುವರ್ಣ ನ್ಯೂಸ್ ಆಗುತ್ತೆ. ಏನಿಲ್ಲ, ಟ್ರೈಲರ್ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಸೊ ಆ ಎಕ್ಸ್ಪೆಕ್ಟೇಷನ್ ನಾವು ಮೀಟ್ ಮಾಡ್ಬೇಕಲ್ವಾ? ಸೊ ಅದೊಂದು ದೊಡ್ಡ ಚಾಲೆಂಜೇ. ಸೊ ನಮ್ ಕೈಲಾಗೋಷ್ಟು ನಾವು ಕಷ್ಟ ಪಟ್ಟಿದೀವಿ. ಅವ್ರ ಅಷ್ಟು ಪಟ್ಟಿಲ್ಲ, ಬಟ್ ನಾನ್ ಜಾಸ್ತಿ ಪಟ್ಟಿದೀನಿ. ಇಲ್ಲ ಇಲ್ಲ, ಅವ್ರ ಪಟ್ಟಿಲ್ಲ, ನಾನ್ ಪಟ್ಟಿದೀನಿ. ನೀವು ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲ, ಒಂದ್ ಏನ್ ಗೊತ್ತಾ, ಈ ಹುಡುಗಿರು ಎಷ್ಟೇ ದೊಡ್ಡ ದೇವದಾಸ ಆದ್ರು, ದೇವದಾಸ ಆದ್ರೂ ಗಡ್ಡ ಮಾತ್ರ ಬರಲ್ಲ ಅವ್ರಿಗೆ. ಹೌದು, ಹುಡುಗರಿಗೆ ಡಿಸಪಾಯಿಂಟ್ ಆಗುತ್ತೆ. ಸ್ಟ್ರೆಂತ್ ಎಷ್ಟೋ ಜನ ಪಾಪ ಗಡ್ಡ ಬಿಟ್ಕೊಂಡಿದ್ದಾರೆ, ಅವರಿಗೆಲ್ಲ ಒಂದು ಅಡ್ವಾಂಟೇಜ್. ಹಾ ಹೇಳಿ ಮುಂದಕ್ಕೆ. ಅದೇ, ಸೊ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ಬೇಕು ನಾವು. ಸೊ ಅದೇ ಭಯ ಆಗ್ತಿರೋದು ನನಗೆ. ಸಿನಿಮಾ ಚೆನ್ನಾಗೇ ಬಂದಿದೆ, ಬಟ್ ಸಿನಿಮಾ ಹೀಗೆ ಇರುತ್ತೆ ಅಥವಾ ಹಾಗೆ ಇರುತ್ತೆ ಅಂತ ಅನ್ಕೊಂಡು ಬರ್ತಾರೆ ನೋಡಿ, ಟ್ರೈಲರ್ ನೋಡ್ಕೊಂಡು. ಸೊ ಹಂಗಿರುತ್ತೆ, ಅಲ್ಲ ಹಂಗೆ ಇರುತ್ತೆ. ಟೈಟಲ್ ಸಿಂಪಲ್, ಟ್ರೈಲರ್ ಮಾತ್ರ ಸಿಂಪಲ್ ಅಲ್ಲ, ದೇವರೇ ಸಿಂಪಲ್ ಅಲ್ಲ ಟ್ರೈಲರ್. ಟ್ರೈಲರ್ ತುಂಬಾ ಸಿಂಪಲ್ ಆಗಿ ಇದೆ. ಏ ಇಲ್ಲಪ್ಪ, ಅಂದ್ರೆ ಆಂಗಲಿಂದ ನೀವು ನಿಮ್ ಬುದ್ಧಿಗೆ ಜಾಸ್ತಿ ಇದ್ಕೊಡ್ತಿದ್ದೀರಾ, ಕೆಲಸ ಕೊಡ್ತಾ ಇದೀರಾ. ಅಷ್ಟೆಲ್ಲ ಕೆಲಸ ಕೊಡ್ಬೇಡಿ, ಕೊಡ್ಬೇಡಿ. ನಾವು ಏನ್ ಹೇಳಿದೀವಿ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ತಗೊಂಡು ಟ್ರೈಲರ್ ಅರ್ಥ ಮಾಡ್ಕೊಂಡು ತುಂಬಾ ಸಿಂಪಲ್ ಆಗಿರೋ ಸಬ್ಜೆಕ್ಟ್ ಅಲ್ವಾ ಶ್ವೇತಾ? ಅದಕ್ಕೆ ಸಿಂಪಲ್ ಆಗಿ ಲವ್ ಸ್ಟೋರಿ ಅಂತ ಹೇಳ್ತಾ ಇದ್ದೀನಿ. ಹೌದು, ಇವಾಗ ನೀವಿಬ್ರು ಒಂದ್ ಆಗ್ಬಿಡ್ರಿ. ಇಲ್ಲ ಇಲ್ಲ, ನಾವು ಯಾವ್ದು ಸದ್ಯಕ್ಕೆ ಪ್ರೋಗ್ರಾಮ್ ಅಲ್ಲಿ ಒಂದಾಗಿರಿ ಬನ್ನಿ. ಅಲ್ಲ ಹೇಳದ್ ಹೇಳ್ಬಿಟ್ಟು ನೀವ್ ಹಾಗ್ ತಗೊಂಡ್ಬಿಡಿ ಹೀಗ್ ತಗೊಂಡ್ಬಿಡಿ ಅಂದ್ರೆ. ಅಲ್ಲ ಹೇಳಿದ್ನಲ್ಲ, ಅವ್ರವ್ರ ಭಾವಕ್ಕೆ ತಕ್ಕಂತೆ. ಸೊ ನೀವು ಅದನ್ನ ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರೋದು, ಇನ್ನೇನು ಯೋಚನೆ ಮಾಡ್ತಾ ಇಲ್ಲ. ಸೊ ಶ್ವೇತಾ, ನಾಳೆ ಸಿನಿಮಾ ರಿಲೀಸ್, ಹೌದು, ಏನ್ ಅನ್ಸ್ತಾ ಇದೆ ನಿಮ್ಗೆ? ಟೆನ್ಷನ್ ಆಗ್ತಾ ಇದೆ ನಿಮ್ಗೆ? ಟೆನ್ಷನ್ ಆಗ್ತಿದ್ಯಾ? ಇಲ್ಲಪ್ಪ, ನನಗೆ ಇವಾಗ ಸದ್ಯಕ್ಕೆ ಟೆನ್ಷನ್ ಆಗ್ತಾ ಇದೆ ನಿಮ್ಮಿಬ್ರ ಹತ್ರ ಮಾತಾಡ್ತಾ ಇರೋದಕ್ಕೆ.
ಬಟ್ ಇವಾಗ ಅವ್ರ ಜೊತೆ ಎಷ್ಟು ಅಷ್ಟು ಸಹಿಸ್ಕೊಂಡು ಬಂದ್ರಲ್ಲ ನೀವು, ಕಷ್ಟ ಆಗಿಲ್ಲ? ಫಸ್ಟ್ ಆಫ್ ಆಲ್ ನಾನು ಹೇಳ್ದಲ್ಲ, ಹಿಂಗೆ ಮಾಮೂಲಿ ನೈಟ್ ನೈಟ್ ರೌಂಡ್ ಹೋಗ್ತಾ ಇದ್ವಿ, ಅಲ್ಲಿ ಓಡಾಡ್ತಿದ್ವಿ, ಅದೊಂದು ಹುಗಿ ಕಬ್ಬನ್ ಪಾರ್ಕ್ ಅಲ್ಲಿ ವಿಶ್ವದಲ್ಲಿ ಕೂತಿಲ್ಲ ಅಂತ ಹೋದೆ ನಾನು. ಅವ್ರಿಗೆ ಅಭ್ಯಾಸ ಇದೆ ಅದು. ನಾನು ಅವಾಗ ಮಾತಾಡ್ಬೇಕಾದ್ರೆ ಫಸ್ಟ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂದ್ರು ಮೂರ್ ಇದ್ರಲ್ಲಿ ಕಾಣಿಸ್ಕೊಳ್ತೀನಿ ಸ್ವಲ್ಪ ಇದೆ ಅಂದ್ರೆ ಎರಡನೇ ಅವತಾರ ಕಾಣಿಸ್ತಾ ಇದೆ ನನಗೆ, ಅಲ್ಲಿ ಒಂದೇ ಅವತಾರ ನೋಡಿದೆ, ಇನ್ನೊಂದು ಅವತಾರ ನೋಡ್ಬೇಕು. ಯಾಕಪ್ಪ ಇಷ್ಟು ಕಷ್ಟ ಕೊಡ್ತೀರಾ ಬಾಬಾ ಸಂದೀಪ್ ಅವ್ರಿಗೆ? ಅವತಾರ ನೋಡ್ಬೇಕಾ ಮೂರನೇದು? ಹೋಗ್ಲಿ ಬಿಡಿ, ಅದು ದರ್ಶನ ಕೊಟ್ಬಿಡಿ, ಆಗಿದಾಗ್ಲಿ. ಓಕೆ ಬಾಯ್. ಅಲ್ಲ ಏ, ಅದಲ್ಲ ಅದಲ್ಲ ಒಂದು ನಿಮಿಷ, ಅದಲ್ಲ ಅದು ಬನ್ನಿ 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 ಸರಿ ಆಯ್ತು, ಕಂಟಿನ್ಯೂ ಮಾಡಿ ಹೇಳ್ರಿ. ಬನ್ನಿ ಬನ್ನಿ ಬನ್ನಿ, ಭಯ ಆಗುತ್ತೆ. ಹೌದು ನೀವು ಇಲ್ಲ ರೀ. ಸರಿ ಇವಾಗ ಯಾರೇ ಕಾಪಾಡ್ಬೇಕು ನನ್ನ. ಏನ್ ನೆಕ್ಸ್ಟ್ ಇವಾಗ? ಹೋಗ್ಲಿ ಬಿಡ್ರಿ, ಎಳ್ಗಿ ಬಿಳ್ಗಿ ಬಿಡ್ರಿ ಆಮೇಲೆ ಇಬ್ರು ನಿಮ್ಮ ಮೇಲೆ ಕೋಪಕ್ಕೆ. ಸರಿ ಏನ್ ಇವಾಗ ನೆಕ್ಸ್ಟ್? ಇರುವ ಬಗ್ಗೆ ಮಾತಾಡೋಣ ಅಂತ ಬಂದೆ. ಸರಿ ನೀವು ಕೇಳಿ, ನಾವು ಹೇಳ್ತೀವಿ. ಎಲ್ಲಿ ಕೇಳೋದು? ಏನೇನೋ ಹೇಳ್ಬಿಟ್ಟು ನನಗೆ ಫುಲ್ ಕನ್ಫ್ಯೂಸ್ ಮಾಡಿಬಿಟ್ಟಿದ್ರೆ ಹೋಗ್ಲಿ. ಬಟ್ ಇನ್ನೊಂದು, ನಿಮ್ಮ ಸಿನಿಮಾಕ್ಕೆ ನಾನು ಇನ್ನೊಂದು ಯೋಚನೆ ಮಾಡ್ತಾ ಇದ್ದೆ ಮೊನ್ನೆ. ಐ ಮೀನ್ ತುಂಬ ಜನ ಹುಡುಗರೆಲ್ಲ ಮಾತಾಡೋದು ನೋಡ್ಕೊಳ್ತಾ ಇದ್ದೆ, ಇದು ಮಚ್ಚ ಈ ಸಿನಿಮಾ ನೋಡಲೇಬೇಕು ಮೇಡಮ್, ಸಖತ್ತಾಗಿದೆ ಡೈಲಾಗ್ಗಳದೆಲ್ಲ, ಮೋಸ್ಟ್ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಮಿನಿಮಮ್ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲೋ ಒಂದು ಕಡೆ ಥಾಟ್ಸ್ ಮಾಡಿದಾಗ ಮೋಸ್ಟ್ಲಿ 30 ವರ್ಷಕ್ಕಿಂತ ಕಡಿಮೆ ಇರೋರ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ಸುತ್ತಲ್ಲ ಈ ಸಿನಿಮಾ, ಹೌದಾ? ಎಂಟರ್ಟೈನ್ಮೆಂಟ್ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ಇಷ್ಟ ಆಗುತ್ತೆ. 30 ವರ್ಷದ ಕಡಿಮೆ ಇರೋರು ಮಾತ್ರ ಎಂಟರ್ಟೈನ್ಮೆಂಟ್ ಇಷ್ಟ ಆಗುತ್ತೆ. ಲವ್ ಫೇಲರ್ ಆಗಿರೋ ಜನರೇಷನ್ ಅಂತ ಬಂದಾಗ ಏನ್ ಮ್ಯಾಕ್ಸಿಮಮ್ 30 ಕರೆಕ್ಟ್? ಯಾಕೆ 40 ವರ್ಷ 50 ವರ್ಷ ಅವರು ಪಾಪ ಫ್ಲಾಶ್ ಬ್ಯಾಕ್ ಹೋಗ್ತಾರೆ. ಸುಮಾರು ಇದೆ ಅಂತದ್ದು ಯಾವ್ದು ಇಲ್ಲ ಅಂದ್ಬಿಟ್ರ. ಥ್ಯಾಂಕ್ ಯು. ಯಾ ಇದೆಯಾ ನನಗೆ ಗೊತ್ತಿಲ್ಲ, ಹೇಳಿ ಹಂಗಾರೆ. ಹೇಳಿ ಮುಂದೆ. ಇಬ್ರಿಗೆ ನಕ್ಕೊಂಬಿಟ್ರೆ ಅಲ್ಲಿ ಏನು ಅರ್ಥ ಆಗಲ್ಲ, ಇರೋ ವಿಷಯ ಹೇಳ್ಬಿಡಿ ಬಿಡಿ, ಇಷ್ಟೇ ಬಿಟ್ಟಿದ್ರಂತೆ. ನಾನು ಹೇಳ್ತಿರೋದು ಅವ್ರು ಏನ್ ಹೇಳ್ತಿರೋದ್ರೆ 30 ವರ್ಷ ದಾಟಿರೋ ಶ್ವೇತಾ ಅಂತ ಅವ್ರು ಫ್ಲ್ಯಾಶ್ ಬ್ಯಾಕ್ ಇದೆ ಅಂತ. ಇವಾಗ ನಮ್ಮಲ್ಲಿ 25 ಏಜ್ ಹೇಳಬಾರದು, 21-22 ಅವರಿಗೆಲ್ಲ ಫ್ಲ್ಯಾಶ್ ಬ್ಯಾಕ್ ಇರೋದು ಸಹಜ. ಬಟ್ ಹಂಗಂತ 30 ಕ್ರಾಸ್ ಆದವರಿಗೆಲ್ಲ ಫ್ಲ್ಯಾಶ್ ಬ್ಯಾಕ್ ಇರಲ್ಲ ಅಂತಲ್ಲ, ಇರುತ್ತೆ. ಹಾಗಂದ್ಕೊಂಡ್ಬಿಟ್ಟು ನೀವು ನಾಳೆ ಫ್ಲಾಶ್ ಬ್ಯಾಕ್ ನೆನೆಸ್ಕೊಂಡ್ಬಿಟ್ಟಿರೋದು ಮತ್ತೆ ವಾಪಸ್ ಹೋಗ್ತಾರೆ ಅಂತ ಹೇಳ್ತಾ ಇದೀರಾ? ಹೇಳಕ್ಕಾಗಲ್ವಲ್ಲ. ನೆಕ್ಸ್ಟ್ ಏನು ಬಿಡಿ, ಅವ್ರ ಏಜ್ ಬಾರ ಒಂದು ಲೆವೆಲ್ ಮೇಲೆ ಹೋಗ್ತಾ ಇದೆ, ಸಿಟ್ಟು ಮೇಲೆ ಹೋಗ್ತಾ ಇದೆ. ಕೂಲ್ ಕೂಲ್ ಕೂಲ್. ಓಕೆ, ಟೀ ಕುಡಿದ್ಬಿಡಿ ಫಸ್ಟ್ ನಮಗೆ. ಸಂದೀಪ್ಗೋಸ್ಕರ ಇಲ್ಲಿಂದ ಹೊರಡ್ತಾರ ಅವರು. ಯಾಕೆ ನೀವು ಅದೇ ಕಾಯ್ತಾ ಇದ್ದೀರಾ? ಸುಮ್ಮನೆ ಇರ್ರಿ, ಬನ್ನಿ ಶ್ವೇತಾ. ಇಲ್ಲ ನಮಗೆ ಬೇಕಪ್ಪ ಕಾರ್ಯಕ್ರಮದಲ್ಲಿ ಶ್ವೇತಾ ಇರಬೇಕು ಲಾಸ್ಟ್ ತನಕ. ಬಟ್ ಆದರೂ ಮಾತಾಡಿ ಮಾತಾಡಿ ನನಗೊಂಥರ ಬಾಯಿ ಒಣಗ್ತಾ ಇದೆ. ದಯವಿಟ್ಟು ಟೀಗೆ ಕೊಡಿಸ್ರಿ ಎಲ್ಲರೂ ಒಂದು ಕಡೆ. ಏನು ಸಿನಿಮಾ ಮಾಡಿದ್ರೆ ನಾಳೆ ರಿಲೀಸ್ ಆಗ್ತಿದೆ ಸಿನಿಮಾ, ಇನ್ನೆಂತಾಗಲ್ಲ ನಿಮ್ದು ಯೋಗ್ಯತೆ. ಬನ್ನಿ ಕೊಡ್ತೀನಿ ಬನ್ನಿ, ನಮ್ಮ ಪೂರ್ತಿ ಟೀಮ್ ಅಲ್ಲಿದೆ, ಟೀ ಕುಡಿತಾ ಇದೆ, ಜೊತೆಗೆ ಟೀ ಕುಡಿಯೋಣ. ಫ್ಲೈಓವರ್ ಮುಗಿತಾ ಬಂತು, ಅಲ್ಲೊಂದು ಯೂಟರ್ನ್ ನೋಡ್ಕೊಂಡು ಹೋದ್ರೆ ಅಲ್ಲಿ ಸಿಗ್ತಾರೆ. ರೀ ನಿಮ್ಮ ಟೀಮ್ ಅವ್ರು ಕುಡಿಯೋದು ಆಮೇಲೆ ಇಲ್ಲಿ ಫಸ್ಟ್ ನನ್ಗೆ ಕೊಡ್ತೀರಿ. ಒಬ್ಬಂಗ್ ಟೀ ಕೊಡ್ಸಕ್ಕೆ ನೀವು ನೋಡ್ರಿ, ಇವ್ರು ಕೊಡ್ಸಲ್ಲ, ನೀವು ನೋಡ್ರಿ ಇವ್ರು ಕೊಡ್ಸಲ್ಲ, ಟೀಮ್ ಅವ್ರನ್ನ ಕಸ್ಬೇಕು ಅಂತ. ಅಯ್ಯೋ ಟೀ ಕುಡಿಯೋಣ, ಏನಾರ ಮಾತಾಡ್ರಿ ಫಿಲಮ್ ಬಗ್ಗೆ, ಏನೇನ ಟೆನ್ಷನ್ ಇಲ್ಲ ನಿಮ್ಗೆ ಫಿಲಮ್ದು? ಏನ್ ಟೆನ್ಷನ್, ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಬಂದ್ಬಿಡಿ ನೀವು ಥಿಯೇಟರ್. ಅರೇ ಫಸ್ಟ್ ಕೂತ್ಕೊಂಡಿದ್ದವಳು ಯಾರು ಸಿಗ್ದವ್ರು ಯಾರು ಇವ್ಳಿಗೆ ನಾಳ್ತಾರೆ? ಸುಮ್ನೆ ನೀವ್ ಏನೋ ಹೇಳ್ಬೇಕು ಅಂತ ನನ್ ಮೇಲೆ ಹೇಳ್ಬಿಡಿ. ನೀವ್ ಕಬ್ಬನ್ ಪಾರ್ಕ್ ಅಲ್ಲಿ ಏನ್ ಮಾಡ್ತಿದ್ರಿ? ನಂಗೆ ಅದ ಅರ್ಥ ಆಗಿಲ್ಲ. ನಿಮ್ಮ ಕೈತಾ ಕೂತಿದ್ದೀರಿ, ಬರ್ತೀರಾ ನೀವು? ಕಬ್ಬನ್ ಪಾರ್ಕ್ ಅಲ್ಲಿ ಕೂತ್ಕೊಂಡು ನನ್ ಕೈ ಅಲ್ಲಿ ಹೋಗ್ತೀನಿ. ನೀವು ಪಾರ್ಕ್ ಅಲ್ಲಿ ನಾನು ಯಾವತ್ತೂ ಬಂದಿಲ್ಲಪ್ಪ. ಸರಿ ಯಾವುದಕ್ಕೂ ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಬಂದ್ಬಿಡಿ ಥಿಯೇಟರ್. ನೀವು ನಿಮ್ಮಿಬ್ರು ಫೈಟ್ ನೋಡ್ತಾ ಇದ್ರೆ ಒಂದ್ ಸಾಂಗ್ ಮಾತ್ರ ಆಪೋಸಿಟ್ ಆಗಿ ಮಾಡ್ಬಿಟ್ರೆ ಫುಲ್ ಸ್ಲೋ ಮೋಷನ್ ಉಲ್ಟಾ ಹೋಗ್ತಾ ಇರುತ್ತೆ. ಅದು ಅದೇ ಅದ್ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ನಾನು ಆ ಫೀಲಿಂಗ್ ಅಲ್ಲಿ ಇದು ಮಾಡ್ಬೇಕಾದ್ರೆ ಇವ್ರನ್ನ ಯೋಚನೆ ಮಾಡಿದ್ರೆ ನಂಗೆ ಆ ಫೀಲಿಂಗ್ ಬರ್ಬೇಕಂತೆ. ಸಾಧ್ಯನಾ ಇವ್ರನ್ನ ದೇವ್ರೆ? ಸರ್ ನಮ್ಮಿಬ್ರಿಗೆ ಒಂದು ಟೀ, ನಮ್ಮಿಬ್ರಿಗೆ ಎರಡು ಟೀ ಕೊಡಿ, ಇವ್ರಿಗೆ ಒಂದು ಲೋಟ ಕೊಡಿ. ಕಾಸು ಕಾಸು ಕೊಡ್ತಾರೆ ಇವರು? ಯಾರು ನೀವು ತಾನೇ ಕೊಡ್ತೀನಿ ಅಂತ ಕರ್ಕೊಂಬಂದಿರೋದು? ಯಾರು ಇರಿ ಒಂದು ನಿಮಿಷ, ಒಂದು ನಿಮಿಷ. ಹಂಗಂತ ನಾನು ಹೇಳಿದ್ನಾ?
ನಾನು ಕಾಸು ಕೊಡ್ತೀನಿ ಅಂತ ಹೇಳಿದೀನಿ ನಿಮಗೆ ಬರೀ ಆಫೀಸ್ ಹೋಗ್ಬಿಟ್ಟು ನಾನೇ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿದ್ರು. ₹3 ಕೂಡ ಯೋಗ್ಯತೆ ಇಲ್ಲ ನಿಮಗೆ ಹಂಗಿದ್ರೆ. ಎಷ್ಟು ಜಾಸ್ತಿ ಆಗಿದೆ? 6 ರೂಪಾಯಿ ಆಗಿದೆ. ಅಯ್ಯೋ 6 ರೂಪಾಯಿ ಇದಕ್ಕೆ ಇಲ್ಲ ಫಸ್ಟ್ ಕ್ಲಿಯರ್ ಆಗ್ಲಿ ಇರ್ಲಿ. ಏನ್ ನೀವು ಒಂದ್ ಟೀಗೆ ದುಡ್ಡು ಕೊಡಕ್ಕಾಗಲ್ಲ ನಿಮ್ಗೆ, ಅದ್ರಲ್ಲೂ 2 ಕೊಡಿ ನನಗ್ ಬೇಡ ಅಂತ ಹೇಳ್ತಿರಲ್ಲ. ಯಾಕೋ ಅತಿ ಆಯ್ತು. ಎಕ್ಸ್ಕ್ಯೂಸ್ ಮೀ, ನೀವ್ ಹಿಂಗೆ ಮಾಡ್ತಾ ಇರಿ, ನಿಮ್ಗೆ ಲೇಟ್ ಆಗ್ತಿಲ್ವಾ? ಕೂತ್ಕೊಂಡ್ ಟೀ ಹಾಕೋ ಅವ್ರಿಗೆ ಇಷ್ಟ ಇರ್ಬೇಕಾದ್ರೆ ನಿನ್ ಕೊಟ್ಟು ಟೀ ಕೂಡ ನಮ್ಗೆ ಇಷ್ಟ ಬೇಡ. ಸ್ವಲ್ಪ ರೆಪ್ಯುಟೇಷನ್ ಮರ್ಯಾದೆ ಕೊಡಿ, ನಂಗೊಂದು ಟೀ ಕೊಡಿ ಸರ್. ಕೊಡೋಣ ಸರ್, ಏನು 12 ರೂಪಾಯಿ ತಾನೇ ನಮ್ಮ ಜೀವ ಬಂದಂಗೆ ಆಯ್ತು. ಆದ್ರೂ ಪಾಪ ಹುಡುಗಿ ಬೇಜಾರು ಮಾಡಿ ಕಲ್ಸ್ಬಿಡ್ಬೇಕಂದ್ರೆ ಕಾರ್ಯಕ್ರಮದಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿರ್ತೀವಿ, ಸ್ವಲ್ಪ ಕಲರ್ಫುಲ್ ಆಗಿರ್ತೀವಿ. ಏ ಪರವಾಗಿಲ್ಲ, ನಿಮ್ ಕಲರ್ಫುಲ್ ಆಗ್ಬೇಕು ತಾನೆ, ನಮ್ಮ ಇಡೀ ಟೀಮನ್ನೇ ಕರೆಸ್ತೀವಿ ಬೇಕಾದ್ರೆ. ಒಂದು ಹೀರೋ ಹೋದ್ರೆ ಏನಾಯ್ತು? ಆಗಂತಿಲ್ಲ, ಬಟ್ ಆದ್ರೂ ಗ್ಲಾಮರ್ ಇದ್ರೆ ಚೆನ್ನಾಗಿರ್ತಾಯಿತ್ತು. ಸರಿ, ಏನಾಗಲಿ, ಸ್ವಲ್ಪ ಟೀ ಕುಡ್ಕೊಂಡು ಬರ್ತೀನಿ ಅಷ್ಟೊಂದು. ನೀವೇನೋ ಟೀ ಕಾಫಿ ಕುಡ್ಕೊಂಡು ಹಂಗೆ ಬ್ರೇಕ್ ತೊಗೊಂಬನ್ನಿ. ಟೀಮ್ ಅವ್ರ ಜೊತೆ ಈ ಕಷ್ಟ ಸುಖ ಇನ್ನೂ ಮುಂದುವರಿಯುತ್ತೆ, ನಮ್ಮ ಪಾಡು ರಾತ್ರಿ ಮುಂದುವರಿಯುತ್ತೆ. ಏಕೆ ಬ್ರೇಕ್.